ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮಸ್ತೆ ಸರ್. ಮೊದಲಿಗೆ ಸದಸ್ಯ ಆಗಿ ಅಧ್ಯಕ್ಷ ಆಗಿದ್ದಾರೆ. ಎಷ್ಟು ತಿಂಗಳಾಯ್ತು ಅಧ್ಯಕ್ಷರಾಗಿ? ಅಧ್ಯಕ್ಷರಾಗಿ 10 ತಿಂಗಳು ರನ್ನಿಂಗ್ ಸರ್ ಇವಾಗ. 10 ತಿಂಗಳಲ್ಲಿ ಏನೆಲ್ಲ 10 ತಿಂಗಳಲ್ಲಿ ಏನೆಲ್ಲ ಅಭಿವೃದ್ಧಿಗಳು ಮಾಡಿದ್ದಾರೆ? ಒಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಮೊದಲಿಗೆ ನಮ್ಮ MTV ನಾಗರಾಜ್, ಶಾಸಕರು MTV ನಾಗರಾಜ್ ಅಂತ ನಮ್ಮ ಪಾಲಿನ ದೇವರವರು. ಯಾಕಂದ್ರೆ ಜನರಲ್ ಸ್ಥಾನದಲ್ಲಿದ್ದಂಥ ಅಧ್ಯಕ್ಷ ಸ್ಥಾನವನ್ನು ಎಸ್ಸಿ ಸಾಮಾನ್ಯ ಮಹಿಳೆ ಕೊಟ್ಟಂತ ನಮಗೆ ಅವ್ರ ಸಾಯೋವರೆಗೂ ನಾವು ಚಿರಋಣಿಯಾಗಿರ್ತೀರಿ. ಯಾಕಂದ್ರೆ ಯಾರು ಈ ಸಲ ಇಷ್ಟೊಂದು ಸಾಧನೆ ಮಾಡಿ ನಮ್ಗೆ ಎಸ್ಸಿ ಕ್ಯಾಟಗರಿ ಕೊಡಲ್ಲ ಜನರಲ್ ಅಧ್ಯಕ್ಷ ಸ್ಥಾನವನ್ನು. ಏನೋ ನಮ್ಗೆ ದೇವರು ನಮ್ಮ ಭಾಗದಲ್ಲಿದ್ದರೇನೋ. ಅವ್ರಿಗೆ ಸಾವಿರಾರು ನಮಸ್ಕಾರಗಳು. ಯಾವತ್ತೂ ತಿಳ್ಕೊಂತೀರಿ, ನಾವು ಪ್ರತಿದಿನ ತಿಳ್ಕೊಂತೀರಿ. ನಾನು ಅದನ್ನ ಮಾತ್ರ ನಾವು ಅಧ್ಯಕ್ಷ ಆದಾಗಿಂದ ಅದಕ್ಕೆ ಮುಂಚೆ ಮಾಜಿ ಅಧ್ಯಕ್ಷ ಅಂತ ಲಕ್ಷ್ಮಣ್ ಕುಮಾರ್ ಅವರಿದ್ದರು. ಆ ಊರ್ ಫೀಲ್ಡಲ್ಲೇ ಸುಮಾರು ಕೆಲಸಗಳಾಗಬೇಕಾಗುತ್ತೆ, ಸುಳ್ಳು ಹೇಳ್ಬಾರ್ದು. ಅದೇ ರೀತಿ ನಮ್ಮ ಪ್ರತಿಯೊಂದು ಊರಲ್ಲಿ RCC ರಸ್ತೆಗಳು, ಪ್ರತಿಯೊಂದು ಊರಿಗೂ ನಮ್ಮೂರಿಗೆ 90 ಲಕ್ಷ ರೂಪಾಯಿ RCC ರಸ್ತೆಗಳು ಕೊಟ್ಟರು. ಯಾವ ಊರು? ನಿಮ್ಮೂರು? ನಾರಾಯಣಕೆರೆ. ನಾರಾಯಣಕೆರೆ ಅದೇ ಈಗ ಪಂಚಾಯತ್ ವ್ಯಾಪ್ತಿಗೆ ಬರುವಂಥ 5 ಊರುಗಳಲ್ಲೂ ಸರ್. ಆ 5 ಊರುಗಳು ಯಾವ ಊರು? 5ನೇ ಊರು ನಾರಾಯಣಕೆರೆ ನಮ್ಮದು. ಕಲ್ಕುಂಟೆ ಅಗ್ರಹಾರ ಇರ್ಬೋದು, ಅರಳ್ಳಿ ಇರ್ಬೋದು, ಬ್ಯಾರಳ್ಳಿ ಇರ್ಬೋದು, ಮುದ್ದಳ್ಳಿ ಇರ್ಬೋದು. ಕಲ್ಕುಂಟೆ ಅಗ್ರಹಾರದಂತೂ 1.5 ಕೋಟಿ ಕೆಲಸ ಮಾಡಿದ್ರೆ. ನಮ್ಮೂರಲ್ಲಿ ಹೆಚ್ಚು ಕಡಿಮೆ RCC ರಸ್ತೆಗಳು ಮತ್ತು ಡ್ರೈನು 90 ಲಕ್ಷ. ಆಮೇಲೆ ಒಂದು ಈ ಸ್ಟಾರ್ ರೋಡ್ ಒಂದು ಮಾಡಿದ್ರೆ 40 ಲಕ್ಷ. ಇದು ಇವಾಗ ಒಂದು ಶ್ಯಾಂಕ್ಷನ್ ಆಗಿದೆ, 1.8 ಕೋಟಿ. ಮೇಡಳ್ಳಿ ಕ್ರಾಸಿಂದ ಹಿಡಿದು ಕಲ್ಕುಂಡೆ ನಾರಾಯಣಕೆರೆ ಬಾರ್ಡ್ರವರೆಗೂ, ತಕ್ಕೂರು ಗಡಿವರೆಗೂ ಇಂಥ ಶಾಸಕರು ಇದ್ದಂತೆ. ಎಷ್ಟು ದಿನ ಇನ್ನ ಬೇಕು? 100 ವರ್ಷ ಸುಖವಾಗಿರಲಿ. ಇಂಥ ಶಾಸಕರು ಪದೇ ಪದೇ ಆಯ್ಕೆ ಆಗಿ ಬರ್ತಾ ಇರಲಿ. ಯಾಕಂದರೆ ಇಂಥ ಶಾಸಕರು ಸಿಕ್ಕೋದು ಅಪರೂಪ. ದಯವಿಟ್ಟು ಜನಕ್ಕೆಲ್ಲ ಒಂದೇ ಒಂದು ಮಾಹಿತಿ ಕೊಡ್ತೀನಿ ನಾನು. ಯಾವತ್ತೂ ಆಗಲಿ ಏನೇ ಆಗಲಿ ಇಂಥ ಶಾಸಕರು ಮಾತ್ರ ಮಿಸ್ ಮಾಡ್ಕೊಬೇಡ್ರಿ. ಯಾಕಂದರೆ ಸ್ವರ್ಣಾಪುಟ ಮನಸ್ತಾಪಿದ್ರು ಕೂಡ ಅದೇ ನಿಮ್ಮ ನಮ್ಮಲ್ಲೇ ಮರ್ಕೊಂಡು ಇಂಥ ಶಾಸಕರು ಯಾವತ್ತೂ ಸದಾ ಗೆಲ್ಲಿಸ್ತಾ ಇರ್ರಿ. ನಮ್ಮ ಹೊಸಕೋಟೆ ತಾಲೂಕು ಜನತೆಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಮೊನ್ನೆ ಹೋದ ಸರಿ ನಡೆದಂಥ ಎಲೆಕ್ಷನಲ್ಲಿ ತಿರುಗಿ ಆಯ್ಕೆ ಮಾಡಿದಂಥ MTV ನಾಗಜಣ್ಣವ್ರನ್ನ ಇನ್ನೂ 10 ಸಾರಿ ಬೇಕಾದ್ರೆ ಆಯ್ಕೆ ಆಗಲಿ. ಆದರೆ ಇಂಥ ಶಾಸಕರು ಯಾವತ್ತೂ ಯಾರಿಗೂ ಸಿಕ್ಕಲ್ಲ. ದಯವಿಟ್ಟು ಮಿಸ್ ಮಾಡ್ಕೋಬೇಡ್ರಿ. ಏನೋ ಸಣ್ಣ ಪುಟ್ಟ ಮನಸ್ತಾಪಿರಲಿ, ಪ್ರತಿಯೊಂದು ಊರಲ್ಲೂ ಸುಮಾರು 1 ಕೋಟಿ ರೂಪಾಯಿ ಕೆಲಸ ಮಾಡಿದ್ರೆ ಇಂಥ ಶಾಸಕರು ಯಾರಿಗೂ ಸಿಕ್ಕಲ್ಲ. ಆದ್ದರಿಂದ ನಮ್ಮೂರಲ್ಲಿ ನಾವು ಅಧ್ಯಕ್ಷ ಆದಮೇಲೆ 30 ಲಕ್ಷ ರೂಪಾಯಿ ಕೆಲಸ ಮಾಡೋದು. ನಮ್ಮ MLAಗೆ ಅನುದಾನ ಕೊಟ್ಟಿದ್ದರು 30 ಲಕ್ಷ ರೂಪಾಯಿ. CC ರಸ್ತೆಗಳು ಒಟ್ಟು 1.2 ಕೋಟಿ ಕೆಲಸ ಮಾಡಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅವರು ಈ ಸಮ್ಮಿಶ್ರ ಸರ್ಕಾರದಲ್ಲಿ ಇನ್ನೂ 10 ರೂಪಾಯಿ ಬಿಡುಗಡೆ ಆಗಿಲ್ಲ. ಹೆಚ್ಚಿನ ಅನುದಾನ ಬಂದು ಇನ್ನಷ್ಟು ಅಭಿವೃದ್ಧಿ ಮಾಡಲಿ ತಾಲೂಕಿನ ಅಂತ ಕಳಕಳವಾಗಿ ಕೇಳ್ಕೊತೀವಿ. ಮುಂದಿನ ಇನ್ನೂ ಅವಧಿ ಇದೆಯಲ್ಲ ನಿಮಗೆ, ಅವಧಿ ಮುಂದೆ ಎಲ್ಲ ಏನೆಲ್ಲ ಮಾಡ್ಬೇಕಂತಿದ್ರಿ? ನಮ್ದು ಇನ್ನೂ ಸುಮಾರು ಒಂದು ಊರಿಗೆ ಒಂದು 55 ಲಕ್ಷ ಕೆಲಸ ಆಗಬೇಕಿದೆ ಸರ್. ಆದರೆ ಶಾಸಕರಲ್ಲಿ ಬ್ಯಾಲೆನ್ಸ್ ಏನು ಕೆಲಸ ಇದೆ ನಿಮ್ಮೂರಲ್ಲಿ? ಬ್ಯಾಲೆನ್ಸ್ ಇನ್ನೂ ಒಂದು ಡ್ಯಾಮ್ರಿಕರಣಗಳು ರಸ್ತೆಗಳಿವೆ, RCC ರಸ್ತೆಗಳು ಒಂದು ಸಣ್ಣ ಪುಟ್ಟ ಊರುಗಳ ಎಲ್ಲ ಮುಗಿದಿದೆ. ಒಂದು 10 ಲಕ್ಷ RCC ರಸ್ತೆಗಳಿವೆ, ಮತ್ತು ಡ್ರೈನ್ಗಳಿವೆ. ಮಾಮೂಲಿ ಬೀದಿ ದೀಪ್ಲ ಅವೆಲ್ಲ ಟೈಮ್ ಸರಿ ಆಗ್ತಾ ಇದ್ರಿ. ಬೀದಿ ದೀಪ ಸೆಕೆಂಡ್ ಕ್ಲೀನಿಂಗು ಇವೆಲ್ಲ ಪಂಚಾಯತ್ ಮುಖಾಂತರ ಹಾಕ್ಕೊಂತ ಇದ್ದೀವಿ. ಕುಡಿಯೋ ನೀರಿಗಂತೂ ಏನು ತೊಂದರೆ ಇಲ್ಲ. ನಮ್ಮೂರಲ್ಲಿ ಸುಮಾರು 9 ಕೊಳವೆ ಬಾವಿ, 9 ಬೋರಾಕ್ಸ್ ಇದ್ದಾರೆ. ಅದರಲ್ಲಿ 3ರಲ್ಲಿ ರನ್ನಿಂಗ್ ಇದೆ. MTV ಸ್ವಂತ ಕೈಯಾರ ಕೊಟ್ಟಿಂದ ಕೊಟ್ಟಂಥ ಬೋರಲ್ಲಿ ಇವಾಗೂ ಕುಡಿತಾ ಇರೋದು ನಾವು. ಇಂಥ ಅವರ ಕೈಯಾರ ಕೊಟ್ಟು ಹಾಕಿದಂಥ ಬೋರ್ವೆಲ್ ಅದೇ ನೀರು ಇವಾಗ ನಾವು ಕುಡಿತಾ ಇರೋದು ನಮ್ಮೂರಲ್ಲಿ. ಅಂತ ನಮ್ಮ ಪಂಚಾಯತಿಗೆ ಸುಮಾರು 18 ಬೋರ್ಗಳನ್ನು ಹಾಕ್ಸವ್ರೆ ನಾವು ಅವಧಿಗೆ ಬಂದಾಗಿಂದ. ಎಲ್ಲ ಬೋರ್ಗಳಲ್ಲಿ ಏನು ಹೆಚ್ಚು ಕಡಿಮೆ ಎಲ್ಲ ರನ್ನಿಂಗ್ ಆಗಿವೆ. ಕುಡಿಯೋ ನೀರದ ಏನು ಸಮಸ್ಯೆ ಇಲ್ಲ ಇವಾಗ ನಮ್ಮ ಪಂಚಾಯತಿದು. ಇನ್ನೇನಂದರೆ ನಮ್ಮ ಪಂಚಾಯತಿ
ಒಂದು ಒಂದೊಂದು ಊರಿಗೆ ಒಂದು 20-30 ಲಕ್ಷ ಆಗಿಬಿಟ್ರೆ ಇನ್ನು ಒಬ್ಬರಿಗೆ ಹೆಚ್ಚಿನ ಅಭಿವೃದ್ಧಿ ಆಗ್ತದೆ. ದಯವಿಟ್ಟು ಈ ಸಾರಿ ಎಷ್ಟು ಬರೋ ಫಂಡ್ಸಲ್ಲಿ ನಮ್ಮ ಪಂಚಾಯತಿಗೆ ಒಂದಷ್ಟು ಅನುದಾನ ಶೇಷಗಳಾದಂಥ ಎಂ ಟಿ ವಿ ನಾರಿಗೆ ಕೊಟ್ಟೇ ಕೊಡ್ತಾರೆ ನಂಬಿಕೆ ನಮಗಿದೆ. ಇಂಥ ಎಮ್ ಎಲ್ ಎ ಅವರು ಯಾರಿಗೂ ಸಿಕ್ಕಲ್ಲ, ಅದು ನಮ್ಮ ಅದೃಷ್ಟ. ನಮ್ಮ ಹೆಸರು ಪುಷ್ಪ ವೆಂಕಟೇಶ್ ಅಂತ. ನಾವು ಕಲ್ಕುಂಟೆ ಪಂಚಾಯಿತಿಗೆ ಅಧ್ಯಕ್ಷರು, 9 ತಿಂಗಳಿಂದ ಅಧ್ಯಕ್ಷರಾಗಿದ್ದೀವಿ. ನಮಗೆ ಎಂ ಟಿ ವಿ ನಾಗರಾಜ್ ಅಣ್ಣವರು ಜನರಲ್ ಕ್ಯಾಟಗಿರಿಯನ್ನು ಎಸ್ ಸಿ ಮಹಿಳೆಗಾಗಿ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಸಾಯೋವರೆಗೂ ಚಿರಋಣಿಯಾಗಿರ್ತೀವಿ. ಅವ್ರಿಗೆ ನಾವು ತುಂಬ ಹೃತ್ಪೂರ್ವಕ ಧನ್ಯವಾದಗಳನ್ನು. 9 ತಿಂಗಳಲ್ಲಿ ನೀವು ಏನೆಲ್ಲ ಅಭಿವೃದ್ಧಿ ಮಾಡಿದ್ರಿ ಪಂಚಾಯತಿ ವ್ಯಾಪ್ತಿಯಲ್ಲಿ? ನಾವು ಐದಹಳ್ಳಿಯಲ್ಲೂ ತುಂಬ ಕೆಲಸಗಳು ಮಾಡಿಸಿದ್ದೀವಿ. ನಮ್ಮೂರಿಗೆ ಬಂದು, ನಾರಾಯಣ ಕೆರೆಗೆ ಬಂದು 1,40,00,000 ಕೆಲಸ ಮಾಡಿಸಿದ್ದಾರೆ ಎಂ ಟಿ ವಿ ನಾಗರಾಜ್. ಮತ್ತೆ ಕಲ್ಕುಂಟೆಯಲ್ಲೂ ಸುಮಾರು ಕೆಲಸಗಳು, ಇದು ಬಸ್ ಸ್ಟ್ಯಾಂಡು, ಮತ್ತೆ ಇದು 500 ಮನೆ, ಅದೆಲ್ಲ ಎಂ ಟಿ ವಿ ನಾಗರಾಜ್ ಅನ್ನೋರಿಂದನೇ ಆಗಿದ್ದು. ಮತ್ತು ನೀರಿನ ಟ್ಯಾಂಕ್, ನೀರು ಫಿಲ್ಟರ್ ಟ್ಯಾಂಕು ಎಲ್ಲ ಎಂ ಟಿ ವಿ ನಾಗರಾಜ್ ಅನ್ನೋರೇ ಮಾಡಿಸಿದ್ದು. ಅಲ್ಲಿ 1,70,00,000 ಏನೋ ಕೆಲಸ ಮಾಡಿಸಿದೆ. ಮತ್ತೆ ಜನತೆಗೆ ಏನು ಶುಭ ಕೋರಿಸ್ತೀರಿ? ಜನತೆಗೆ ಬಂದು ನಮ್ಮ ಎಂ ಟಿ ನಾಗರಾಜ್ ಅಣ್ಣ ಸದಾಕಾಲ ನಮ್ಮ ಹೊಸಕೋಟೆ ತಾಲೂಕಿಗೆ ಅವರೇ ಸದಾಕಾಲವಾಗಿ ಗೆಲ್ತಾ ಬರಬೇಕು. ಎಲ್ಲ ಅವರು ನಮ್ಮ ಜನರೆಲ್ಲ ಅವ್ರಿಗೆ ಹಾರೈಸ್ತಾ ಇಂತಹ ವ್ಯಕ್ತಿಗೆ ಒಳ್ಳೆ ಓಟುಗಳನ್ನು ಕೊಟ್ಟು ನಾವು ಮುಂದೆ ನಮ್ಮ ಅಭಿವೃದ್ಧಿಯನ್ನು ಚೆನ್ನಾಗಿ ಮಾಡ್ಕೊಬೇಕಂತ ಎಲ್ಲ ಜನರಿಗೆ ದಸರಾ ಹಬ್ಬದ ಶುಭಾಶಯಗಳು.